ವೀಕ್ಷಕರೇ, ನೀವು ಸಿನಿಮಾ ಥಿಯೇಟರ್ಗಳಲ್ಲಿ ಉತ್ತಮ ಧ್ವನಿ ಅನುಭವಕ್ಕಾಗಿ ಸಾಧ್ಯವಾದಷ್ಟು ಮಧ್ಯದ ಸಾಲಲ್ಲಿ ಮಧ್ಯದಲ್ಲೇ ಕೂತ್ಕೋಬೇಕಾಗುತ್ತೆ. ಯಾಕೆಂದರೆ ಆಡಿಯೋ ಸೌಂಡ್ ಇಂಜಿನಿಯರ್ಗಳು ಫೈನಲ್ ಸೌಂಡ್ ಮಿಕ್ಸ್ ಟೆಸ್ಟಿಂಗನ್ನು ಮಾಡೋದಕ್ಕೆ ಕುಳಿತುಕೊಳ್ಳೋ ಜಾಗ ಇದೇನೆ. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ಕಪ್ಪು ವಜ್ರದ ಸೇಬು, ಅಂದರೆ ಬ್ಲಾಕ್ ಡೈಮಂಡ್ ಆಪಲ್. ಈ ಕಪ್ಪು ವರ್ಣವನ್ನು ಹೊಂದಿರುವ ಅಪರೂಪದ ಸೇಬು ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತೆ. ಮತ್ತೆ ಇದು ಟಿಬೆಟ್ನಲ್ಲಿ ಮಾತ್ರ ಕಂಡುಬರುತ್ತೆ. ಸುಮಾರು 10,000 ಕೊಠಡಿಗಳು, 70 ರೆಸ್ಟೋರೆಂಟ್ಗಳು ಮತ್ತೆ 5 ಮೇಲ್ಛಾವಣಿಯ ಹೆಲಿಪ್ಯಾಡ್ಗಳನ್ನ ಹೊಂದಿರುವ ವಿಶ್ವದ ಅತಿ ದೊಡ್ಡ ಹೋಟೆಲ್ ಅಬ್ರಾಜ್ ಕೊಡೈ. ಇದು 2020 ವೇಳೆಗೆ ಸೌದಿ ಅರೇಬಿಯಾದಲ್ಲಿ ಆರಂಭವಾಗ್ತಾ ಇದೆ. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಹೋಟೆಲ್ ಇದಾಗಲಿದೆ. ವೀಕ್ಷಕರೇ, ಕಾರುಗಳನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆನೆ, ಅಂದರೆ 18 ವರ್ಷಗಳ ಮೊದಲೇ ಟ್ರಾಫಿಕ್ ದೀಪಗಳನ್ನ ಕಂಡುಹಿಡಿಯಲಾಗಿತ್ತು. ಸಂಶೋಧಕ ಜಾನ್ ಪೀಕ್ ನೈಟ್ ಕುದುರೆ ಗಾಡಿಗಳ ಸಂಚಾರವನ್ನು ನಿಯಂತ್ರಿಸಲು ಮೊದಲ ಸಂಚಾರ ದೀಪಗಳನ್ನ ಕಂಡುಹಿಡಿದಿದ್ರು. ವಿಮಾನಗಳಲ್ಲಿ ಕೊಡುವ ಆಹಾರ ನಮಗೆ ಅಷ್ಟು ರುಚಿಕರವಾಗಿರೋದಿಲ್ಲ, ಏಕೆಂದರೆ ವಿಮಾನ ಪ್ರಯಾಣದ ಸಮಯದಲ್ಲಿ ನಮ್ಮ ವಾಸನೆ ಮತ್ತು ರುಚಿಯ ಪ್ರಜ್ಞೆ 20-50% ಕಡಿಮೆ ಇರುತ್ತೆ. ಅಲ್ಲಿ ಎಷ್ಟೇ ರುಚಿಕರವಾದ ಆಹಾರನ ತಿಂದರೂ ನಮಗಷ್ಟು ಆಹಾರಗಳು ರುಚಿಸೋಲ್ಲ. ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಭೇಟಿ ನೀಡುವ ಸ್ಥಳವಾಗಿದ್ದು, ಪ್ರತಿದಿನ 1,00,000 ಹೆಚ್ಚು ಭಕ್ತರು ಈ ದೇವಾಲಯಕ್ಕೆ ಬಂದು ಹೋಗ್ತಾರೆ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಪಟ್ಟಿಯಲ್ಲೂ ಕೂಡ ಈ ಒಂದು ದೇವಾಲಯ ಸೇರಿದೆ. ವೀಕ್ಷಕರೇ, ನಿಮಗೆ ಈ ಒಂದು ವಿಷಯ ಆಶ್ಚರ್ಯ ಅನಿಸ್ಬೋದು, ಆದರೂ ಕೂಡ ಸತ್ಯ. ಹಂದಿಗಳು ಹುಟ್ಟದಾಗಿಂದ ಸಾಯುವವರೆಗೂ ಯಾವತ್ತೂ ಕೂಡ ಆಕಾಶವನ್ನು ನೋಡೋದೇ ಇಲ್ವಂತೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಈ ಒಂದು ಬುಕ್ ಏನಿದೆ, ಇದು ಸಾರ್ವಜನಿಕ ಗ್ರಂಥಾಲಯಗಳಿಂದ ಹೆಚ್ಚಾಗಿ ಕದಿಯಲ್ಪಟ್ಟ ಪುಸ್ತಕ ಎಂಬ ದಾಖಲೆಯನ್ನು ಕೂಡ ಇದು ಹೊಂದಿದೆ. ನೀವು ಕೊಂಡುಕೊಳ್ಳುವ ವಸ್ತುಗಳ ಮೇಲೆ ಬಾರ್ಕೋಡ್ ಇದೇ ಇರುತ್ತೆ. ಮೊದಲ 3 ಸಂಖ್ಯೆಗಳು, ಅಂದರೆ 8, 9, 0, ಈ 3 ಸಂಖ್ಯೆ ಮೊದಲ ಸಂಖ್ಯೆ ಆಗಿದ್ರೆ ಆ ವಸ್ತು ಭಾರತದಲ್ಲಿ ಸಿದ್ಧವಾಗಿದೆ ಅಂತ ಅರ್ಥ ಕೊಡುತ್ತೆ. ವೀಕ್ಷಕರೇ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯದ ಚಿರಾಪುಂಜಿ ಅಂತ ನಮ್ಮೆಲ್ಲರೂ ಗೊತ್ತು. ಆದರೆ 2019 ಚಿರಾಪುಂಜಿಯನ್ನು ಹಿಂದಿಕ್ಕಿ ಚಿರಾಪುಂಜಿಯ ರೆಕಾರ್ಡನ್ನ ಮೇಘಾಲಯಕ್ಕೆ ಸೇರಿದ ಮೋಸಿನ್ರಾಮ್ ಅನ್ನೋ ಒಂದು ವಿಲೇಜ್ ಏನಿದೆ, ಇದು ಮೊದಲ ಸ್ಥಾನದಲ್ಲಿದೆ. ಈ ಜಾಗ ಚಿರಾಪುಂಜಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಇನ್ಮುಂದೆ ಅತಿ ಹೆಚ್ಚು ಮಳೆ ಬೀಳುವ ಜಾಗ ಯಾವುದು ಅಂದರೆ ನೀವು ಮೋಸಿನ್ರಾಮ್ ಅಂತ ಹೇಳಬೇಕಾಗುತ್ತೆ. ಇನ್ನು ಫಿಂಗರ್ ಪ್ರಿಂಟನ್ನು ಐಡೆಂಟಿಗಾಗಿ ಯಾವ ಕಾರಣಕ್ಕೆ ಉಪಯೋಗಿಸ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಒಬ್ಬರ ಹಾಗೆ ಇನ್ನೊಬ್ಬರಿಗೆ ಕೈರೇಖೆಗಳು ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಫಿಂಗರ್ ಪ್ರಿಂಟನ್ನು ಉಪಯೋಗಿಸ್ತಾರೆ. ಆದರೆ ಅದೇ ರೀತಿ ಮನುಷ್ಯನ ದೇಹದಲ್ಲಿ ನಾಲಿಗೆ, ಒಬ್ಬರಿಗೆ ಇರುವ ಹಾಗೆ ನಾಲಿಗೆ ಇನ್ನೊಬ್ಬರಿಗೆ ಇರೋದಿಲ್ಲ. ಪ್ರಿಯ ವೀಕ್ಷಕರೇ, ನೀವೇನಾದರೂ ಗೇಮಿಂಗ್ ಅನಿಮೇಷನ್ ಡಿಸೈನ್ ಅನ್ನ ವೃತ್ತಿಯಾಗಿ ತಗೋಬೇಕು ಅಂತ ಏನಾದರೂ ನೀವು ನಿರ್ಧಾರ ಮಾಡಿದ್ರೆ, ಮಾಸ್ಟರ್ ಕ್ಲಾಸ್ ಫಾರ್ ಅನಿಮೇಷನ್ ಪ್ರೊಫೆಷನಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ. ಮಾಸ್ಟರ್ ಕ್ಲಾಸ್ ಫಾರ್ ಅನಿಮೇಷನ್ ಪ್ರೊಫೆಷನಲ್ ಕೋಚಿಂಗ್ ನಿಮಗೆ ಇತರೆ ಇನ್ಸ್ಟಿಟ್ಯೂಟ್ಗಳಿಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ಕೋಚಿಂಗ್ ಅನ್ನ ಒದಗಿಸ್ತಾ ಇದೆ. ಇನ್ನು ಇದರ ಡೈರೆಕ್ಟರ್ ಹಾಗೂ ಲೆಕ್ಚರರ್ ಆಗಿರುವ ಮುನಿರಾಜರು ಅವರಿಗೆ 14 ವರ್ಷಗಳ ಅನುಭವ ಇದ್ದು, ಇವರು ಆಟೋಡೆಸ್ ಅಂದ್ರೆ APAC ಸಿಂಗಾಪುರ್ ವತಿಯಿಂದ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ಮಾಸ್ಟರ್ ಕ್ಲಾಸ್ ಫಾರ್ ಅನಿಮೇಷನ್ ಪ್ರೊಫೆಷನಲ್ ಓರಿಯೆಂಟೆಡ್ ಕೋರ್ಸ್ಗೆ ಸೇರಿ ನಿಮ್ಮ ಗೇಮಿಂಗ್ ವೃತ್ತಿಯನ್ನ ರೂಪಿಸಿಕೊಳ್ಳಿ. ಇನ್ನು ಇವರ ಶಾಖೆ ಬೆಂಗಳೂರಿನ ವಿಜಯನಗರದಲ್ಲಿದೆ. ಇನ್ನು ಅಲಾಸ್ಕಾದ ಬ್ಯಾರೋ ಎಂಬ ಪಟ್ಟಣದಲ್ಲಿ ನವೆಂಬರ್ 18 ಅಥವಾ 19 ಮುಳುಗಿದ ಸೂರ್ಯ ಮತ್ತೆ ಉದಯಾಗೋದು January 23. ಈ ಅವಧಿಯ ನಡುವೆ, ಅಂದರೆ 67 ದಿನಗಳವರೆಗೆ ಇಲ್ಲಿ ಕತ್ಲೆ ಇರುತ್ತೆ. ವೀಕ್ಷಕರೇ, ಥಾಮಸ್ ಆಲ್ವಾ ಎಡಿಸನ್ ಅಂದರೆ ನಮಗೆ ಮೊದಲು ಜ್ಞಾಪಕಕ್ಕೆ ಬರೋದು ಲೈಟ್ ಬಲ್ಬನ್ನು ಕಂಡುಹಿಡಿದರು ಅಂತ. ಆದರೆ ಥಾಮಸ್ ಆಲ್ವಾ ಎಡಿಸನ್ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಸಂಶೋಧಕರಲ್ಲಿ ಒಬ್ಬರು. ಇವರು ತಮ್ಮ ಜೀವನದ ಉದ್ದಕ್ಕೂ ಹೊಸ ಹೊಸ ತರಹದ ಆವಿಷ್ಕಾರಗಳನ್ನ ಮಾಡ್ತಾ ಬಂದರು. ಅವರು ಒಟ್ಟು 1093 ಆವಿಷ್ಕಾರಗಳನ್ನ ಮಾಡಿ ಅದರ ಪೇಟೆಂಟನ್ನು ಕೂಡ ಹೊಂದಿದ್ದಾರೆ. ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಚಿಕ್ಕ ಮಾಹಿತಿಗಳು. ನಮಸ್ಕಾರ.